ಭಗವಂತ ಯಾರಿಗೂ ತೊಂದರೆ ಕೊಡಬೇಡ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅದ್ಭುತ ನೀವು ಪ್ರಾರ್ಥನೆ ಇಡೀ ಪ್ರಪಂಚಕ್ಕೆ ಅಲ್ಲ ಒಂದಲ್ಲ ಒಂದು ದಿವಸ ಹೋಗಲೇಬೇಕು ಪ್ರಯಾಣ ನಡೆಸಲೇಬೇಕು ಅಲ್ಲ ಹುಟ್ಟೋದು ಒಂದು ದಿವಸ ಬದುಕೋದು ಒಂದು ದಿವಸ ಸಾಯೋದು ಒಂದು ಕಲ್ಲನ ಮಗ ಈ ಪ್ರಪಂಚ ಯಾರಿಗೆ ಪಾಪ ನಾನು ಇದುವರೆಗೂ ಒಬ್ಬರಿಗೊಂದು ಪೈಸ ಮೋಸ ಮಾಡಿಲ್ಲ ಪಾಪ ತೀರಿಸ್ಕೊಂಡು ತಿನ್ಬೇಕಪ್ಪ ಅಂತ ಹೋಗಿಲ್ಲ ನನ್ನ ಮಕ್ಕಳು ಕೆಲಸ ಮಾಡ್ತಾ ಇಲ್ಲ ನನ್ನ ಮಗಳು 30000 ರೂಪಾಯಿ ಸಂಬಳ ನನ್ನ ಮಗನಿಗೂ 30000 ರೂಪಾಯಿ ನಾವು ಹೆಂಗಿದ್ದೀವೋ ನನ್ನ ಯಜಮಾನಾಗ ನಮ್ಮ ಮಕ್ಕಳು ಹೆಂಗೆ ಇದ್ದಾರೆ ಒಳ್ಳೆ ಬುದ್ಧಿ ಇರಬೇಕಷ್ಟೇ ಬಾಬರು ಬೈತಾರ ಅದು ನನ್ನ ಬರ್ನವು ಅವ್ರು ಹೆಂಗ್ ಬಸ್ಕೊಂತಾರೆ ಅಜ್ಜಿ ಎಷ್ಟು ಒಳ್ಳೆ ನಾನು ಇವತ್ತು ಕುಂತಿದ್ದೀನಿ ಎಲ್ಲರ ಪಕ್ಕ ಕುಂತಿಲ್ಲ ಅಲ್ಲಿ ಕುಂತಿದ್ದೀನಿ ನಾನು ಇವತ್ತು ಎಷ್ಟೋ ಇಲ್ಲೋ ಅಲ್ಲಿ ಕೂಕಂತಿದ್ದೆ ಬಿಸ್ಲು ಬರ್ತದೆ ಇವತ್ತು ಇಲ್ಲ ಯಾರು ಇಲ್ಲ ಅಂತ ತಿಳ್ಕೊಂತಿದ್ದೆ ನಮ್ಮ ಬುದ್ಧಿ ನಮ್ಮ ಹತ್ರ ಇರಬೇಕು ಜೀವನ ಜೀವ ಹೋಗೋವರೆಗೂ ಪಾಪ ಅಲ್ಲಿ ಇದು ಇರಲಿ ನಿನಗೂ ಹೇಳೋದಷ್ಟೇ ಜೀವ ಭಗವಂತ ನಾನು ನಾಲ್ಕುವರೆಗೆ ಎದ್ದೇಳ್ತೀನಿ ಬರಿ ಸ್ನಾನ ಮಾಡ್ಕೊಂತೀನಿ ನಮ್ಮದು ಮೂರು ಎರಡು ಫ್ಲೋರ್ ಮೂರು ಫ್ಲೋರ್ ಹೆಣ್ಮಕ್ಳಿಗೆ ಭಾಗ ಕೊಟ್ಟಿದ್ದೀನಿ ಅವ್ರು ಮೂರು ಫ್ಲೋರ್ ಕಟ್ಕೊಂಡವ್ರೆ ಮಗಂಗೆ ಒಂದು ಫ್ಲೋರ್ ಕೊಟ್ಟಿದ್ದೀನಿ ಅವನಿಗೆ ಹೆಣ್ಮಕ್ಳವ್ರೆ ಅವ್ರಿಗೆ ಕೆಳಗಡೆ ನಮ್ಮ ಮನೆ ಇರೋದು ಬಾಬ್ರು ಎದ್ದಳ ಬಾಗಿಲು ನೀರಾಕ ನಾಲ್ಕುವರೆಗೆ ಎದ್ದು ನೀರು ಹಾಕಿ ಭಗವಂತ ಅಂತ ಬಾಗಿಲಿಗೆ ಒಂದು ರಂಗೋಲಿ ಅರೆ ರಾಮ ಅರೆ ಕೃಷ್ಣ ಅಂತ ಒಂದು ರಂಗೋಲಿ ಹಾಕ್ಬಿಟ್ಟು ಇಚ್ಚಿ ಬರ್ತೀನಿ ಯಾಕೆ ಹೇಳೋ ಎಲ್ಲರಿಗೂ ಒಳ್ಳೇದಾಗಬೇಕು ಈ ಮಕ್ಕಳವ್ರ ಮನೆ ಒಳಗೆ ಆಚೆಗೆ ಹೋಗ್ತಾರೆ ಭಗವಂತ ಯಾರಿಗೂ ತೊಂದರೆ ಕೊಡಬೇಡ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅದ್ಭುತ ನೀವು ಪ್ರಾರ್ಥನೆ ಇಡೀ ಪ್ರಪಂಚಕ್ಕೆ ಬಟ್ಟೆ ಬಲಿಯರಿಗೆ ಭೂಮಿ ತಾಯಿ ಮಾಡೋರಿಗೆ ಕಷ್ಟ ಪಡೋರಿಗೆ ಅನ್ನ ಮಾಡೋರಿಗೆ ಇಲ್ಲಿ ಎಷ್ಟು ಜನ ಎಷ್ಟು ಅಡ್ರೆಸ್ಟ್ ಮಾಡ್ತಾರೆ ಬಟ್ಕಾಕ ಸೋಪು ಮಾಡೋದು ಮುಂಚೆ ತಾನೆ ಹೂವ ಮರಳ ಬಜ್ಜಿ ತಾನೆ ಇದನ್ನ ಮಾಡಿರೋದು ಅದು ಆ ಬಜ್ಜಿ ತಾನೆ ಒಂದು ಆತ್ಮ ತಾನೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಲಪ್ಪ ಭಗವಂತ ಅಂತೀನಿ ಏನು ಹೇಳ್ತೀಯ ಈ ವಯಸ್ಸಾಗ್ತಾ ಆಗ್ತಾ ಸಾವಿನ ಬಗ್ಗೆ ಭಯ ಬರುತ್ತಾ ಯಾಕೆ ಮೇರೆ ಯಾಕೆ ಭಯ ಭಗವಂತ ಕರೆದ ಹೋಗೋದಪ್ಪ ಅಷ್ಟೇ ಅಲ್ಲ ಒಂದಲ್ಲ ಒಂದು ದಿವಸ ಅಲ್ಲ ಒಂದಲ್ಲ ಒಂದು ದಿವಸ ಹೋಗ್ಲೇಬೇಕು ಪ್ರಯಾಣ ನಡೆಸಲೇಬೇಕು ಅಲ್ಲ ಹುಟ್ಟೋದು ಒಂದು ದಿವಸ ಬದುಕೋದು ಒಂದು ದಿವಸ ಸಾಯೋದು ಒಂದು ಕಲ್ಲನ ಮಗ ಈ ಪ್ರಪಂಚ ಯಾರಿಗೆ ಈ ಪ್ರಪಂಚ ಯಾರಿಗೆ ಹೇಳು ಹೇಳಂಗೆ ನನ್ ಮಗಳನ್ನ ಇಸ್ಕೊಂಬೋದು ನಮ್ಮ ಅಣ್ಣನ ಜೊತೆ ಇಸ್ಕೊಂಬೋದು ನಮ್ಮ ಅತ್ತೆ ನಮ್ಮ ಮಾವನ ಇಸ್ಕೊಂಬೋದು ಎಲ್ಲಾರನು ಇಸ್ಕೊಂಬೋದು ಅದು ನಮ್ದಿಲ್ವಲ್ಲ ಇಲ್ಲಿ ಜಾಗ ಅಲ್ಲೇನು ಅಲ್ಲ ಆಕ್ಸಿಡೆಂಟ್ ಆಯ್ತು ಇಲ್ಲೇನೇನು ಹಾಕೊಂಡ್ರು ಇಲ್ಲೇನೇನು ಸತ್ತೋದ್ಲು ಇಲ್ಲೇನು ಮಗ ಅಲ್ಲ ಅದು ಕೆಟ್ಟ ಕೆಟ್ಟ ಬಲ್ಲ ಸಾವು ಆಯ್ತು ಸಾವು ಆಯ್ತಪ್ಪ ನೋಡಿ ನೆಕ್ಸ್ಟ್ ಎಷ್ಟು ಮಾತು ಕೇಳ್ತೀಯ ನೆಕ್ಸ್ಟ್ ಇಲ್ಲಿ ನೀವು ಹೇಳ್ರಲ್ಲ ಇದು ಅನುಭವದ ಮಾತು ಯಾವುದೋ ಪುಸ್ತಕದಲ್ಲಿ ಓದಿದ್ದಲ್ಲ ಅನುಭವ ಕೃಷ್ಣ ಅಂದ ನಾವು ರಾಯರ ಮಠಕ್ಕೆ ಹೋಗ್ತೀವಿ ರಾಯರ ಮಠಕ್ಕೆ ಹೋಗಿ ಮಂಡ್ಯ ಕೊಟ್ಟು ಬಂದ್ವಿ ಮಂತ್ರಾಲಯ ಮಗಳು ಫೋನ್ ಮಾಡಿದ್ವಿ ಮಕ್ಕಳು ಸಂಜಾರಿ ಬೈತಾರೆ ಜವಾಬ್ದಾರಿ ಆಯ್ತು ಮನೆಯಾಗ ಮಧ್ಯಾಹ್ನ ಎರಡುವರೆಗೆ ಮಕ್ಳು ಕರ್ಕೊಂಬರ್ಬೇಕು ಮಗಳು ಮಕ್ಕಳು ಅವಳು ಶಂಪ್ರ ಸೂಪ್ ಬೇಜು ಮಗಳು ಅವಳು ಒಬ್ಬಳು ಹೈಸ್ಕೂಲು ಅವು ಎರಡು ಮಕ್ಕಳು ಮೂರು ಗಂಟೆ ಕರ್ಕೊಂಬರ್ಬೇಕಾ ಅದಾದಮೇಲೆ ನಾಲ್ಕು ಗಂಟೆಗೆ ಮಗಳು ನಡು ಇನ್ನೊಬ್ಳು ಕಾಲೇಜ್ಗೆ ಹೋಗೋ ಮಗಳಿಗೆ ಗಾಯ ಆಗ್ಬಿಟ್ಟೈತೆ ಒಂದು ಕುರುತ್ತಾರ ಅವಳನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾಲ್ಕು ಗಂಟೆಗೆ ಹೋಗ್ತೀವಿ ಒಳ್ಳೇದಮ್ಮ ಒಳ್ಳೇದು ಬಟ್ ನೀವು ಇಲ್ಲೇ ಇದೇ ಜಾಗದಲ್ಲಿ ಇರ್ತೀರಾ ಅಥವಾ ಬೇರೆ ಬೇರೆ ಇಲ್ಲ ಮಗ ಅಲ್ಲಿ ಕೂತ್ಕೊಂತಿದ್ದೆ ಅಲ್ಲಿ ಅದ ಕಡೆ ಕೂತ್ಕೊಂತೀನಿ ಇಲ್ಲಿ ಓ ಅಲ್ಲಿ ಇದ್ ಕಡೆ ಕೂತ್ಕೊಂತೀನಿ ಆಲ್ಮೋಸ್ಟ್ ಇಲ್ಲಿ ಇದೇ ಏರಿಯಾ ಯಾವಾಗೂ ಬರಲ್ಲ ಪಾಪ ಯಾವಾಗ ನಾಳೆ ಗುರುವಾರ ಅಲ್ವಾ ಇನ್ನ ರಾಯರ ಮಠಕ್ಕೆ ಹೋಗಿ ಸ್ನಾನ ಮಾಡಿ ಕಡಬಗೆರೆ ಓ ಅಲ್ಲಿ ಅಲ್ಲಿ ಈತಲ್ಲಿ ಕಿತ್ನಳ್ಳಿ ಕಡಬಗೆರೆ ಆ ಕೆಳಗೆ